ರೀ ಅಯ್ಯ, ನಿಮ್ಮನ್ನೇ ಕೂಗ್ತಾ ಇರೋದು. ನೀನ್ ಏನೇ ಕೂಗಿದ್ರು ನಾನ್ ನಿನಗೆ ಸೀರೆ ಕೊಡಿಸೋದಿಲ್ಲ. ನೀವಿಷ್ಟು ಬೈದ ಮೇಲೆ ಕೊಡಿಸಿದ್ರು ನಾನ್ ಖಂಡಿತ ಉಟ್ಕೊಳ್ಳಲ್ಲ. ನನಗೂ ಸ್ವಾಭಿಮಾನ ಇದೆ ರೀ. ಯಾವನು ಕಪ್ಪು ದಪ್ಪಗಿದ್ದ ಈ ಲೆಟರ್ ಕೊಟ್ಟಿದ್ದಾನೆ? ಯಾವನೇ ಅವನು, ನನಗ ಬರೀ ಅವನು. ಯಾರಿಗ್ ಗೊತ್ತು? ಶ್ರೀಮಾನ್ ಸುಬ್ಬಣ್ಣ ಅವರಿಗೆ. ಶ್ರೀಮಾನ್ ನನಗೆ ಹಾಗೆ ಬರೋಲ್ಲ, ಮಹಾರಾಜಸಿಂದ ಬರೀಬೇಕು. ಯಾವನವನು? ಯಾಕೆ ಅಲ್ಲಿ ನಿಂತಿದ್ಯಾ? ಕೆಲಸ ನೋಡೋಕೆ. ಏ, ಯಾಕ್ರಿ ಹಾಗೆ ಬಡ್ಕೊಂತೀರಾ? ನೀವ್ ಇಲ್ಲಿರಂದ್ರು ನಾನು ಇರಲ್ಲ. ನನಗೆ ಒಳಗಡೆ ಒಂದ್ ಕಟ್ಟಿದ ಕೆಲಸ ಇದೆ, ಗೊತ್ತಾ? ಲೋ ಸುಪ್ಪ, ಸಬ್ಬು ನನ್ನ ಮಗನೇ, ನಿಪುಣ ನನ್ನ ಮಗನೇ, ಅಯೋಗ್ಯ ನನ್ನ ಮಗನೇ. ನಿನ್ನ ಹೆಂಡತಿ ದೇವತೆ ಕಣೋ, ಮಹಾಪತಿವ್ರತೆ ಕಣೋ. ಅವಳನ್ನ ಬೈದ್ರೆ ನಿನ್ ನಾಲಿಗೆ ಬಿದ್ದು ಹೋಗುತ್ತೆ, ಹೊಡೆದ್ರೆ ಕೈ ಸೇದೋಗುತ್ತೆ. ನಿಜವಾಗ ನೀನು ಅವಳು ಗಂಡನೇ ಆಗಿದ್ರೆ ಈ ಸಾವಿರ ಶುಕ್ರವಾರ ದಿವಸ ಅವಳಿಗೆ ಮೈಸೂರು ಫಸ್ಟ್ ಕ್ಲಾಸ್ ಸಿಲ್ಕ್ ಸೀರೆ ಒಂದು ಕೊಡಿಸು. ಕೊನೆಯ ಪಕ್ಷ 700 ರೂಪಾಯಿ ಬೆಲೆ ಬಾಳುವಂತಾಗಿರ್ಬೇಕು. ನನ್ನ ಮಾತು ಮರ್ಯಾದೆ ಕೊಡದೆ ಹೋದ್ರೆ ನಿಮ್ ಸೊಂಟ ಮುರಿತೀನಿ. ಇತ್ತೈಸಿ ಪಂಕಜ, ಪಂಕಜ ರೇ ಪಂಕಜ. ಏನು ಅಂದ್ರೆ ಬಾರೆ, ನನಗಿಲ್ಲಿ ಒಳಗಡೆ ಕಂಡಗ ಕೆಲಸ ಇದೆ. ಅಯ್ಯೋ, ಕೆಲಸ ಮಾಡ್ಕೊಂಡು ಹೋಗ್ತಾ ನೀನು ಬಾರೆ. ಬೈತೀರಿ? ನಮ್ಮ ಅಪ್ಪನೇ ಬೈಯಲ್ಲ, ಬಾರೆ. ಆಸೆ ಡೂತೀನಿ ಅಂತೀರಿ? ಅಯ್ಯೋ, ತಮಾಷೆಗಂತ ಎಲ್ಲಾರು ಉಂಟೆ ಪಂಕಜಾ ದೇವಿ, ಬಾರೆ. ಏನ್ರಿ ಇವತ್ತು ಬಾಳ ನಯವಾಗಿ ಪಂಕಜಾ ದೇವಿ ಅಂತ ಕರೀತಾ ಇದ್ದೀರಿ ರೀ? ಏನ್ರಿ ನಿಮ್ ಮುಖದಲ್ಲಿ ಪ್ರೇತಗಳೇ ತಾಂಡವಾಡ್ತಾ ಇದೆಯಲ್ಲ ನೋಡು. ತಗೋ ಇದನ್ನ. ಏನ್ ಮಂತ್ರಿ ನಿಮ್ಗೆ ಇಷ್ಟು ತ್ರೇಗಾಡ್ತಾ ಇದ್ರಿ? ನೋಡೋ ರೇಗಸ್ ಬೇಡ, ಸುಮ್ನೆ ಇದನ್ನ ಇಟ್ಕೋ. ನನಗ್ ಬ್ಯಾಡ್ರಿ, ಇದನ್ನ ಇಟ್ಕೊಳೆ. ಇದರಲ್ಲಿ ಒಂದ್ ಮೈಸೂರು ಸಿಲ್ಕ್ ಸೀರೆ ತಗೋ. ಹೌದಾ? ನೋಡಿರಿ, ಸೀರೆ 700 ರೂಪಾಯಿ ಕಮ್ಮಿ ಇರಬಾರ್ದು. ಹೌದಾ? ಹಿತೈಷಿ, ಮಹಾನ್ ಭಾವ, ನೀನ್ ಯಾರೋ ಏನೋ, 100 ವರ್ಷ ತಣ್ಣಗಿರಪ್ಪ.